சொல்லு 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 ஹசி ஹசி சொல்லு பயப்பெற்ற எல்ல சொல்லு அன்னோரெட்டு சொல்லு சொல்லந்தே நங்க பலு கோபவு நிஜ்வாகு யாராதரூ சொல்லாடிதே முறித்தினி கை காலு மாட்தீனி எல்ல பயலு ಸಾವಿರ ಸುಳ್ಳೇಳಿ ಮದುವೆ ಮಾಡು ಆಹ ಸುಳ್ಳಿಗೆ ಇಲ್ಲ ಯಾವ ಕಟ್ಟುಪಾಡು ಕವಿಗಳ ವರ್ಣನೆ ಸುಳ್ಳಲ್ವಾ ಪ್ರೇಮಿಯ ಮಾತು ಸುಳ್ಳಲ್ವಾ ಸತ್ಯವೇ ಹೇಳಿ ಹರಿಶ್ಚಂದ್ರ ಹಿಡಿತನು ಮಸನದಲ್ಲಿ ಇಲ್ಲಂದ್ರ ದೇವರುಗಳೇ ಸುಳ್ಳುಗಳ ಹೇಳಿರುವಾಗ ಹಿಂದೆ ಹೇಳಿರುವಾಗ ಹುಲು ಮಾನವರೇ ನನ್ನು ತಾ ಮಾಡುವರಣ್ಣ ಓ ಮಾಡುವರಣ್ಣ ಸೀಮಾದ ಫೈಟಿಂಗ್ ಎಲ್ಲ ಸುಳ್ಳಲ್ವ ಶಿವನೇ ಮಾಡಿಗೆ ಡೂಬಿದ್ರೆ ನಾನ್ ಕೂಡ ಹೀರೋನೆ ಎಲ್ಲರೂ ನಂಬಿ ನನ್ನನ್ನೇ ನಿನ್ನ ಮಾತು ನೀನೇ ಹೇಳು ಸತ್ಯಾ ಹೇಳ್ತೀನಿ ನೀವು ಏನೂ ಮಾಡಬೇಡಿ ನಂಗೆ ಕನ್ಫರ್ಮ್ ಇತ್ತು ಇವರು ಹೇಗೆ ಹೇಳ್ತಾರೆ ಅಂತ ನೀವು ಒಂದೇ ಒಂದು ಕೆಲಸ ಎಂತ ನಾಟಕ ಮಾಡಿ ವೇದಿಕೆ ಮೇಲೆ ಅಭಿನಯ ಮಾಡಿ ರಂಗ ದೇವತೆಯ ಆರಾಧನೆ ಮಾಡಿ ಮಣಿ ಮೇಕಲಾ ನಾಟ್ಯ ಸೇವಾ ಮಂಡಳಿ ರಂಗಭೂಮಿಯ ಸೇವೆ ಮಾಡಿ ನಿಮ್ಮ ಅಭಿನಯ ಕೌಶಲ್ಯಕ್ಕೆ ಒಬ್ಬೊಬ್ಬ ಪ್ರೇಕ್ಷಕರು ರೋಮಾಂಚನಗೊಳ್ಳಬೇಕು ಇತಿಹಾಸದ ನದಿಯಲ್ಲಿ ಮುಳುಗೆದ್ದು ಪಾವನರಾಗಬೇಕು ನಿಮ್ಮ ಪೌರಾಣಿಕ ನಾಟಕ ತುಂಬಿದ ಗೃಹಗಳಿಗೆ ಪ್ರದರ್ಶನವಾಗಬೇಕು ನಿಮ್ಮ ಅಂತರಾತ್ಮ ಸಂಪೂರ್ಣವಾಗಿ ನಾಟಕಕ್ಕೆ ಸಮರ್ಪಣೆಗೊಳ್ಳಲಿ ಇದು ನಿಮ್ಮ ಪಾಲಿನ ಸಾರ್ಥಕತೆ ಇನ್ನು ಮೇಲೆ ಮಣಿಮೇಖಲಾ ಅಂದ್ರೆ ನಾಟಕ ಸಾಕು ಸತ್ಯ ಸಾಕು ಸಾಕು ಆಯ್ತು ಆಯ್ತು ಕುರಿ ಹಳ್ಳಕ್ಕೆ ಬಿದ್ದಾಯ್ತು ಚಿನ್ನದಂಥ ಮಗ ತಾಯಿಗೆ ತಕ್ಕ ಮಗ ಮುತ್ತಿನಂಥ ಮಗ ಇವನಲ್ಲ ನೀನು ಸತ್ಯ ಕ್ರಿಮಿನಲ್ ಮಗ ಇವನು ನಂಗೆ ಗೊತ್ತಿತ್ತು ಕನ್ಫರ್ಮ್ ಖರೇನ ಸತ್ಯ ನೀ ಹೇಳಿದ್ದ ಖರೇನ ನೀ ಹೇಳ್ದಂಗ ನನ್ನ ನಾಟಕನ ಮಾಡ್ತೀನಿ ಅದ್ರಾಗ ಗೆಲುವ ಸಾಧಿಸ್ತೀನಿ ಓ ತೆನಾಲಿರಾಮ ನೀ ಕೊಟ್ಟಂತ ಉಪಾಯಕ್ಕ ನನ್ನ ಕೋಟಿ ಕೋಟಿ ಪ್ರಣಾಮ ಅಯ್ಯೋ ಯಾರಲ್ಲಿ ನಾನಿಲ್ಲಿ ಆದ್ರೆ ಹೋಗಿ ಬರುವೆ ಮಹಾರಾಣಿ ಓ ಸರೋಜದೇವಿ ಯಾಕೆ ಓರಾಗಿ ಮಾಡಿ ಸಾಯ್ತೀರಿ ಮಾರ್ರೆ ಯಾರು ತೆನಾಲಿರಾಮ ಅದು ಅದು ಕೋತಿರಾಮ ಎಂತ ನಿಮ್ಮ ಕಣ್ಣಿಗೆ ಇದು ಪೊರೆ ಬಂದಿದೆ ಹೌದಾ ಕಣ್ಣು ಕುರುಡ ನಾನು ಹೇಳೋದನ್ನ ಕರೆಕ್ಟ್ ಆಗಿ ಕೇಳಿ ಓ ವೀರರಾಣಿ ಹಬ್ಬಕ್ಕನವರೇ ನೋಡಿ ನಾವು ಫ್ಯಾಮಿಲಿಯವರೆಲ್ಲ ಸೇರಿಕೊಂಡು ಒಂದು ಏನಾದರೂ ಒಂದು ಐಡಿಯಾ ಮಾಡುವ ನೀವು ಈ ಕೋತಿರಾಮನ ಐಡಿಯಾ ಏನಾದರೂ ಕೇಳಿದ್ರೆ ನಮ್ಮ ತೇರು ಬಂದು ಬೀದಿಗೆ ನಿಲ್ತದೆ ಆಗ್ಬೋದಾ ಬಾರೋ ಇಲ್ಲ ನೀನು ಹೋಗು ಏ ಡ್ರಾ ಮಾಡ್ಕೊಡ್ತೀನಿ ಬಾರೋ ಬೇಡ ನೀನು ಸ್ಕೆಚ್ ನನಗೆ ಗೊತ್ತು ಅಲ್ಲಿ ಹೋಗ್ಬಿಟ್ಟು ತಿರ್ಗಾ ಓಡಿಸ್ತೀಯ ಕಳ್ಳ ಕಳ್ಳ ಅಂತ ಹೇಳಿ ಹೋಗು ಯು ಗೋಯಿಂಗ್ ಐ ಸ್ಟೇಯಿಂಗ್ ಯು ಗೆಟಿಂಗ್ ನನ್ನ ಮಗನ ಐಡಿಯಾ ಗೊತ್ತಿರಲಿಲ್ಲ ನೀನೇ ಹೇಳ್ಕೊಡ್ತಿದ್ಯಾ ಹಿಂಗೆ ಮಾಡ್ತೀನಿ ಇರು ಯೂಸ್ಲೆಸ್ ಫೆಲೋ ಹಾಕಿ ಮುಟ್ಟೆ ಅಯ್ಯಯ್ಯೋ ಒರಿಜಿನಲ್ ಬಂದ್ಬಿಡ್ತು ಇಲ್ಲಿ ನನಗೆ ಕಮಿಷನ್ ಬಂದಂಗೆ ಸರ್ ಪಬ್ಲಿಕ್ ಅಲ್ಲಿ ಈ ತರ ದುಡ್ಡು ಎಣಿಸ್ಬಾರ್ದು ದುಡ್ಡು ಎಣಿಸ್ಬಾರ್ದಾ ಯಾಕೆ
ಕಳ್ಳರು ಕೂಡ ಪೊಲೀಸ್ನವ್ರ ವೇಷ ಹಾಕೊಂಡು ಯಾಮಾರಿಸ್ಬಿಡ್ತಾರೆ. ನಮ್ ದುಡ್ಡು ಕಾಪಾಡ್ಕೊಳ್ಳೋದು ನಮಗ್ ಗೊತ್ತಿದ್ಯಾವ? ನಿಮ್ಗೆ ಹೇಳ್ತೀವಲ್ಲ, ನಮಗ್ ಬುದ್ಧಿ ಇಲ್ಲ. ಬಂದ್ಯಾ ತಗೋ ಇದು, ನೀನ್ ಇಟ್ಕೋ. ಏನ್ರಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರಾಗಿ ಲಂಚ ತಗೋತಾ ಇದ್ದೀರಾ? ಹೌದೌದು. ಇಲ್ಲ ಇಲ್ಲ ಇಲ್ಲ, ಇದು ಲಂಚ ಅಲ್ಲ, ಇದು ಬಂದು ಕಮಿಷನ್. ಅಯ್ಯೋ ಕಮಿಷನ್ ಅಲ್ಲ, ಇದು ಬಂದು ಕಲೆಕ್ಷನ್. ಕಲೆಕ್ಷನ್? ಅಯ್ಯೋ ಅಪ್ಪ, ಅಯ್ಯೋ ಇಲ್ಲಪ್ಪ, ಸ್ವಲ್ಪ ಏನೋ ಹೇಳಪ್ಪ, ಸುಮ್ಮನೆ ಯಾಕಪ್ಪ ಹೊಡಿಸ್ತೀಯ? ಆಯ್ತು ಬಾಯ್ ಕಡೆ. ಸರ್ ಅದು ಇವರು ನಮ್ಮ ಸ್ನೇಹಿತರೆ, ನಾನೇ ಇವ್ರು ಹಾಳಾಗೋಗ್ಲಿ ಅಂತ ಗಿಫ್ಟ್ ಕೊಡ್ತಾ ಇದ್ದೆ. ನೀವೇನು ಡೋಂಟ್ ವರಿ ಮಾಡ್ಕೋಬೇಡಿ, ನೀವು ರೈಟ್ ಹೇಳಿ. ಅಲ್ಲ ಅಲ್ಲ, ನೀವು ಹೋಗಿ ಸರ್, ನೀವು ಹೋಗಿ. ಬಾಯ್ ಬಾಯ್ ಬಾಯ್. ಸಾಕಾವದ ಇನ್ನೂ ಬೇಕಾ? ಯಾಕಪ್ಪ ಹಿಂಗೆ ಮಾಡಿದೆ ನೀನು? ಏಯ್ ಬಿಡು, ಫೋಟೋ ಕೊಡು, ನಿಂಗೆ ಯಾಕವೆಲ್ಲ? ಉಳಿದಿದ್ದನ್ನ 31 ಕೊಡ್ತೀನಿ, ರೈಟ್ ಹೇಳು. ಓಕೆ ಹೋಗ್. ಅಯ್ಯೋ ಗೂಬೆ, ಈ ತಿಂಗಳಲ್ಲಿ 31 ಬರಲ್ಲ, ಕೊಡ್ತೀನಿ ಬಾ ನಿನ್ಗೆ. ತಾಯಿ, ನಿಮ್ಮ ಉಪಾಯ ಅದ್ಭುತವಾಗಿದೆ. ನಿಮಗೆ ಗೆಲುವು ಕಟ್ಟಿಟ್ಟ ಬುತ್ತಿ ಎಂದು ನನ್ನ ಮನಸ್ಸು ಸಾರಿ ಸಾರಿ ಹೇಳುತ್ತಿದೆ. ಸಜ್ಜನ ಸಾರಿ ಪಾಟಿ, ಸ್ವಲ್ಪ ತೆಪ್ಪಗಿರ್ತೀಯ? ನಾವ್ ಯಾರು ತೆಪ್ಪಗಿರಲ್ಲ ಅಂಕಲ್. ನಮ್ಮೆಲ್ಲರನ್ನು ಗೋವಾ ಕರ್ಕೊಂಡು ಹೋಗೋಕೆ ಒಪ್ಕೊಳ್ಳೋವರೆಗೂ ನಾವ್ ಯಾರು ತೆಪ್ಪಗಿರಲ್ಲ ಕಣೆ. ಅವ್ರು ಒಪ್ಕೊಳ್ಳೇಬೇಕಾಗ್ತದ, ಅವ್ರಿಗೆ ಯಾವುದೋ ದಾರಿ ಇಲ್ದಂಗ ನಾವು ಮಾಡೋಣ. ಹಾಗಾದ್ರೆ ಅದು ನಮ್ಮ ಆಣೆ, ಪ್ರಮಾಣ, ಭರವಸೆ, ದಾವೆನು ಕೂಡ. ಎಕ್ಸ್ಕ್ಯೂಸ್ ಮಿ, ಅದು ನಾಲ್ಕು ಕೂಡ ಒಂದೇ. ಹಾಗಾದ್ರೆ ಆಪರೇಷನ್ ಅದಾಲತ್ ಶುರು. ಆದರೆ ಈ ಕೆಲಸದಲ್ಲಿ ಸತ್ಯ ಮತ್ತೆ ರಾಜು ವಿಘ್ನ ಉಂಟು ಮಾಡಿದರೆ? ಆಗ ನಾವು ವಿಘ್ನ ವಿನಾಶಕನನ್ನು ಪೂಜೆ ಮಾಡುವ. ಸ್ವಲ್ಪ ಮುಚ್ಕೊಂಡಿರ್ತೀಯ? ಅದ್ರ ಬಗ್ಗೆ ಚಿಂತೆ ಮಾಡ್ಬೇಡ್ರಿ, ಅದ್ರದೆಲ್ಲ ವ್ಯವಸ್ಥೆ ಆಗೋಗ್ಯದ. ಅಂದ್ರೆ ಬಂದೂಕು ಮದ್ದುಗುಂಡು ಎಲ್ಲ ಜೈಲಿಗೆ ಬಂದಾಗಿದ್ಯಾ? ಲೇ ಐಟಮ್ ತೆಪ್ಪಗೆ ಹೇಳೋದನ್ನ ಕೇಳಿಸ್ಕೋ. ಸಜ್ಜನ ಮಹಾರಾಣಿ, ತಿಳಿದಿದೆ ಅಲ್ವಾ? ಹ್ಮ್ ತಿಳಿದಿದೆ. ಹೊರಡುವಂತವನಾಗು. ಅಪ್ಪಣೆ ಮಹಾರಾಣಿ. ಆರತಿ ಆರತಿ ಭಾವ ಭಾವ ಅಂದ ಕೂಡಲೇ ಮನಸ್ಸಿನ ಭಾವಗಳೆಲ್ಲ ಖುಷಿ ಖುಷಿ ಆಗುತ್ತೆ. ಆಕ್ಚುಲಿ ನಾನು ಬಂದ ಉದ್ದೇಶ ಅಂದ್ರೆ ಸತ್ಯ ಇಲ್ಲದೆ ಇರುವಾಗ್ಲೇ ನಿನ್ ಜೊತೆ ಮಾತಾಡ್ಬೇಕು ಅಂತ. ಯಾಕೆ? ಅದು ನನ್ನದೊಂದು ಸ್ಮಾಲ್ ಗಿಫ್ಟ್. ಟೇಕ್ ದಿಸ್, ಓಪನ್ ಪ್ಲೀಸ್. ಅದು ಮೂವಿ ಟಿಕೆಟ್. ಕರೆಕ್ಟ್, ಫಿಲ್ಮ್ ಟಿಕೆಟ್. ಅದು ನನ್ನ ಮದುವೆ ಆದ ಹೊಸತರಲ್ಲಿ ನನ್ನ ಭಾವ ನನಗೆ ತಂದು ಕೊಟ್ಟ ಟಿಕೆಟ್. ಅದನ್ನೀಗ ನಾನು ನಿನಗೆ ಕೊಟ್ಟದ್ದು. ಎಂಜಾಯ್. ಜೋಕ್ ಜೋಕ್, ಚೆನ್ನಾಗಿತ್ತಲ್ಲ? ಬಟ್ ಎರಡೇ ಇದೆ. ಎರಡೇ ನಿನಗೆ ಮತ್ತೆ ಸತ್ಯನಿಗೆ, ಇಬ್ಬರಿಗೆ. Oh, how nice. Sweet. Thank you. Thank you. Adre. Adre gidre enu illa. Come on. Nodu, ninnadu satyandu onthara janmada jodi. Hmm. Andre made for each other. Artha aita? Nodu, namma mane annodu adu onthara koodu kutumba. Joint family. Artha aita? ಈ ಮನೆಯಲ್ಲಿ ಸಪರೇಟ್ ಆಗಿ ಗಂಡ ಹೆಂಡತಿಗೆ ಮಾತಾಡ್ಲಿಕ್ಕೆ ಚಾನ್ಸ್ ಸಿಗುದು ತುಂಬಾ ಕಡಿಮೆ. ಒಂದು ವೇಳೆ ಈಗ ನೀವು ಸಪರೇಟ್ ಆಗಿ ಕೂತು ಮಾತಾಡಿದ್ರು, ಈಚೆ ಕಡೆಯಿಂದ ಮಾತಾಡಿದ್ರೆ ಆಚೆ ಕಡೆ ಇರುವವರಿಗೆ ಕೇಳಿಸ್ತದೆ, ಹೌದಲ್ವಾ? ಒಂದು ವೇಳೆ ನೀವು ಸಪರೇಟ್ ಆಗಿ ಮೂಲೆಯಲ್ಲಿ ಕೂತು ಎಲ್ಲಾದ್ರೂ ಮಾತಾಡಿದ್ರು, ಮಂಗಂತರ ಬಂದು ಯಾರಾದ್ರೂ ಹೀಗೆ ಇಣುತ್ತಾರೆ, ಅದೆಲ್ಲ ಬೇಕಾ? ಮದುವೆ ಆದ ವಸ್ತ್ರದಲ್ಲಿ ಗಂಡ ಹೆಂಡತಿಗೆ ಮಾತ್ರ ಸಪರೇಟ್ ಆಗಿ ಕೂತು ಮಾತಾಡಬೇಕು ಅಂತ ಅನಿಸೋದು ಸಹಜ ತಾನೆ. ನಂದು ಕೂಡ ಹಾಗೆ ಅನಿಸಿತ್ತು ಮದುವೆ ಆದ ಫಸ್ಟ್ ಟೈಮ್. ಆಮೇಲೆ ಅನಿಸಿಲ್ಲ ನಂಗೆ. ಆಮೇಲೆ ಏನಾಯ್ತು ಅಂತಂದ್ರೆ, ಮದುವೆ ಆದ ಫಸ್ಟ್ ಟೈಮ್ ನಾನು ನನ್ನ ಹೆಂಡತಿನ, ಅಂದ್ರೆ ನಿನ್ನ ಅತ್ತಿಗೆನ ಕರ್ಕೊಂಡು ಫಿಲಮ್ಗೆ ಹೋಗಿದ್ದೆ. ಅದೊಂಥರ ರೊಮ್ಯಾಂಟಿಕ್ ಮೂವಿ. ನನಗಂತೂ ರೊಮ್ಯಾಂಟಿಕ್ ಭಾವನೆಗಳು ಮನಸ್ಸಿನ ತುಂಬಾ ಮೈಯೆಲ್ಲ ನಡ್ಕೊ ನಡ್ಕೊ ನಡ್ಕ. ಇನ್ನೇನು ರೊಮ್ಯಾನ್ಸ್ ಆಗಿ ಇವಳ ಜೊತೆ ಮಾತಾಡಬೇಕು ಅಂತ ಹೀಗೆ ಇವಳನ್ನ ತಿರುಗಿ ನೋಡ್ತೇನೆ, ಇವಳು ಮಲಗಿ ಗೊರಕೆ ಹೊಡಿತಾ ಇದ್ದಾಳೆ. ಆಮೇಲೆ ಆಮೇಲೇನು, ನಾನು ಒಬ್ಬನೇ ಫಿಲಮ್ ನೋಡಿದೆ. ಫಿಲಮ್ ಮುಗಿದ ಕೂಡಲೇ ಇವಳನ್ನು ತಟ್ಟಿ ಎಬ್ಬಿಸಿದೆ, ಇಬ್ರು ಮನೆಗೆ ಬಂದ್ವಿ. ನಂದು ಟ್ರಾಜಿಡಿ ಸ್ಟೋರಿ, ಅದೆಲ್ಲ ಹೇಳಿ ಎಲ್ಲ ಪ್ರಯೋಜನ ಇಲ್ಲ. ನಿಂದು ಹಾಗಾಗಬಾರ್ದು. ನಿಂದು ಸತ್ಯ ಅಂತ ನಾನು ಹೇಳಿದ್ನಲ್ಲ, ಜನಮದ ಜೋಡಿ. ನೀವು ಇಬ್ರು ಫಿಲಮ್ ನೋಡಿ ಹಾಯಾಗಿ ಎಂಜಾಯ್ ಮಾಡಿ ಜಾಲಿಯಾಗಿ ಖುಷಿ ಖುಷಿಯಾಗಿ ಬನ್ನಿ. ಹೋಗಿ ಬಾಯ್. ಇದು ಒಂದ್ ನಿಮಿಷ, ನಾನು ನಿನಗೆ ಟಿಕೆಟ್ ಕೊಟ್ಟದ್ದು ನೀನು ಇವನ ಹತ್ರ ಸತ್ಯನ ಹತ್ರ ಹೇಳ್ಬೇಡ ಆಯ್ತಾ? ಯಾಕೆ? ಅಂದ್ರೆ ನಂದು ಅವನಿಗೆ ಸರ್ಪ್ರೈಸ್ ಗಿಫ್ಟ್ ಇದು. ಯಾಕೆ ನಿಂತದ್ದು? ಸತ್ಯನಿಗೆ ಫೋನ್ ಮಾಡಿ ಬೇಗ, ಮತ್ತೆ ಫಿಲ್ಮ್ಗೆ ಲೇಟ್ ಆಗ್ತದೆ. ಬೆಂಗಳೂರು ಟ್ರಾಫಿಕ್ ಗೊತ್ತುಂಟಲ್ಲ, 2.5 ಗಂಟೆ ನಾವು ಟ್ರಾಫಿಕ್ ಅಲ್ಲಿ ಸಾಯ್ಬೇಕಾಗ್ತದೆ. ನೀವು ಆದಷ್ಟು ಬೇಗ ಹೋಗಿ, ಆದಷ್ಟು ಲೇಟ್ ಆಗಿ ಬನ್ನಿ. ನನಗೆ ಇಲ್ಲಿ ಸ್ವಲ್ಪ ಸಜ್ಜಿಗೆ ಬಜ್ಜಿಲ್ ಪ್ರೋಗ್ರಾಮ್ ಇದೆ. ಸಜ್ಜಿಗೆ ಉಪ್ಪಿಟ್ಟು
ಇವತ್ ರಾತ್ರಿ ಅಮ್ಮ ಉಪ್ಪಿಟ್ಟು ಮಾಡ್ತಾಳಂತೆ. ನಾವ್ ಇಲ್ಲಿರ್ತೀವಿ, ಎಲ್ಲ ನಾವು ನೋಡ್ಕೊಳ್ತೀವಿ. ಓಕೆ, ನೆಮ್ಮದಿಯಾಗಿ ಖುಷಿ ಖುಷಿಯಾಗಿ ಜಾಲಿಯಾಗಿ ಆನಂದವಾಗಿ ಹೋಗಿ ಬನ್ನಿ. ಓಕೆ, ಲೇಟ್ ಆಗಿ ಬನ್ನಿ. ಏನದು ಸೂಪರ್ ವಿಷಯ? ಇಲ್ಲ ಇಲ್ಲ, ಇದು ಬಂಪರ್ ವಿಷಯ, ನೀವು ಹೇಳಿದ್ ಕರೆಕ್ಟ್. ಏ ತಲೆ ಕೆಡಿಸ್ತೀಯಾ? ಬಿಟ್ಟ ಅಂದ್ರೆ ಮಗನ ಹೆಂಗ ಮಕ ಬಿಡೋದು? ಮೂರ್ ಪೀಸ್ ಆಗ್ಬಿಡ್ಬೇಕು. ಹೇಳ, ಯಾರಿಗೆ ಹೇಳ್ಬೇಡಿ. ಇಲ್ಲ, ನಾನೀಗ ಬಾತ್ರೂಮ್ಗೆ ಹೋಗಿದ್ದೆ. I have a surprise for you. ನಾ ಫಿಲ್ಮ್ ನೋಡಕ್ ಹೋಗ್ತಾ ಇದ್ದೀನಿ. ಆರ್ತಿ, ಇದೆಲ್ಲ ಹೇಗ್ ಡಿಸೈಡ್ ಮಾಡ್ಬಿಟ್ಟೆ? ಇಲ್ಲ, ಮೊದಲು ನಾ ಕೇಳ್ಬೇಕು, ನಾವೆಲ್ಲ ಪ್ಲಾನ್ ಮಾಡ್ಬೇಕು, ಆಮೇಲೆ ಒಟ್ಟಿಗೆ ಡಿಸಿಷನ್ ತಗೋಬೇಕಲ್ವಾ? ಐ ಮೀನ್, ಇದೆಲ್ಲ ಮಾಡ್ಲೇಬೇಕಂತ ಏನು ರೂಲ್ಸ್ ಅಂತ ಏನು ಇಲ್ಲ. ನಾನ್ ಆಗ್ಲೇ ಹೇಳ್ಬಿಟ್ನಲ್ಲ, ನೀನೇ ನನ್ನ ಬಾಸ್, ಯು ಆರ್ ಮೈ ಹೋಮ್ ಮಿನಿಸ್ಟರ್. ಓಕೆ, ಸೊ ಈ ಫಿಲ್ಮ್ ಟಿಕೆಟ್ ಎಲ್ಲಿಂದ ಬಂತು? ಓಕೆ, ಡನ್, ರೆಡಿ ಆಗ್ತೀನಿ. ಯೋರ್ ಟೈಮ್ ಸ್ಟಾರ್ಟ್ಸ್ ನೌ, 5 minutes. ಬೇಗ ರೆಡಿ ಆಗು. ಮೈ ಟೈಮ್ ಸ್ಟಾರ್ಟ್ಸ್ ನೌ, ಮೈ ಟೈಮ್ ಎಂಡ್ಸ್ ನೌ. ಐ ಲವ್ ಯು. ಏಯ್, ನನ್ನ ಮಾತ್ರ ಹೇಳ್ಬೇಕಾ? ನೀನು ಹೇಳಲ್ವಾ ರಾಜು? ಓಕೆ ಅಲ್ವಾ ರಾಜು? ನನ್ನ ಮಾತು ಕೇಳ. ಈ ರಾಜು ಇಲ್ಲಿ ಓಕೆನಾ ಇಲ್ವಾ? ರಾಜು ಇಲ್ಲಿ ಕೇಳ. ಏಯ್ ಶಟ್ ಅಪ್. ಏಯ್ ಸಾರಿ ಸಾರಿ ಮಾ, ನಿಂಗಲ್ಲ ಮಾ, ಇಲ್ಲಿ ನನ್ನ ಫ್ರೆಂಡ್ಗೆ. ಅಲ್ಲ, ಒಂದ್ಸಲ ಐ ಲವ್ ಯು ಅಂತ ಹೇಳು. ಐ ಲವ್ ಯು ರಾಜು. ಐ ಲವ್ ಯು ರಾಜು. ಇಲ್ಲ, ಅದು ನನ್ನ ಬಾಯ್ ಫ್ರೆಂಡ್. ಅಲ್ಲಲ್ಲ, ಬಾಯ್ ನನ್ನ ಫ್ರೆಂಡು ಅಷ್ಟೇ, ನಮ್ಮಿಬ್ರ ಮಧ್ಯೆ ಆಚರದೆಲ್ಲ ಏನಿಲ್ಲ, ತಪ್ಪು ತಿಳ್ಕೊಬೇಡ. ನಾನು ನಿನ್ನೆ ಲವ್ ಮಾಡ್ತಾ ಇರೋದು, ನಾನು ನಿನ್ನೆ ಮದುವೆ ಆಗ್ತೀನಿ. ಪ್ಲೀಸ್, ನಿಮ್ಮೊಂದು ಲೈಫ್ ಕೊಡ್ತೀನಿ. ಪ್ಲೀಸ್ ಪ್ಲೀಸ್ ರಾಜು, ರಾಜು ನಿನ್ನ ಕಾಲಿ ಬಿಟ್ಟು ಸುಮ್ಮನೆ. ಹಲೋ ಹಲೋ ರಾಜು. ಹಲೋ ಹಲೋ. ಏ, ಅವ್ನ ಹುಡುಗ ನಮ್ಮ, ಅವನು ಅಷ್ಟು ಗೊತ್ತಲ್ಲ ವಾಯ್ಸು. ಹಲೋ ಚಿನಿ, ಸಾರಿ, ಇನ್ನು 5 ನಿಮಿಷದಲ್ಲಿ ನಾನು ಅಲ್ಲೇ ಇರ್ತೀನಿ. ಓಕೆ, ಐ ಲವ್ ಯು. ಐ ಲವ್ ಯು ಟೂ ರಾಜು. ಏಯ್ ಸುಮ್ಮನಿರಲ್ಲ ಚಿನಿ. ಚಿನಿ ಕಟ್ಟಾಯ್ತಲ್ಲ ಮಗನ, ಇನ್ನೊಂದು ಸ್ವಲ್ಪ ಹೊತ್ತಲ್ಲ ಐ ಲವ್ ಯು ಅಂತ ಹೇಳಿರೋಳು. ಎಲ್ಲ ಹಾಳು ಮಾಡ್ಬಿಟ್ಟ, ಕಷ್ಟಪಟ್ಟು ಒಂದು ಫಿಗರ್ ಪಟಾಯಿಸಿದ್ನಪ್ಪ, ಅದಕ್ಕೂ ಬಂದು ಪಟಾಕಿ ಹಚ್ಚಿಟ್ಬಿಟ್ಟೆಲ್ಲ. ಅಲ್ಲಪ್ಪ, ನಿನ್ ಲವ್ಗಾದ್ರೆ ನಾನು ಸಪೋರ್ಟ್ ಮಾಡ್ಬೇಕು, ನನ್ನ ಲವ್ನ ಹಿಂಗೆ ಬಂದು ಹಾಳು ಮಾಡ್ತೀಯಾ? ಇದೇನು ನಿನಗೆ ಲವ್ ಆಯ್ತು? ಏಯ್, ವರ್ಷಕ್ಕೆ 4 ಸೀಸನ್ ಇದ್ದಾಗ ನಿನಗೆ 4 ಸರ್ತಿ ಆಗುತ್ತೆ. ಆಯ್ತು, ಇದೆಲ್ಲ ಬಿಟ್ಟಾಕು ರಾಜು, ನನಗೆ ನಿನ್ನ ಹೆಲ್ಪ್ ಬೇಕೇ ಬೇಕು. ಹೋಗೋಣಪ್ಪ, ನಿನಗೆ ಹೆಲ್ಪ್ ಮಾಡೋಕ್ಕೆ ತಾನೆ ನಾನು ಹುಟ್ಟಿರೋದು. ಹೌದು ರಾಜು, ಇವಾಗ ನಾನು ಆರ್ತಿನ ಕರ್ಕೊಂಡು ಹೊರಗಡೆ ಹೋಗ್ತಾ ಇದ್ದೀನಿ. ನಾನು ಇವತ್ತೇ ಹೊರಗಡೆ ಹೋಗ್ಬೇಕು, ಬಾಯ್. ರಾಜು, ನಾನು ನೀನು ಇಬ್ರು ಮನೆಯಲ್ಲಿಲ್ಲ ಅಂದರೆ ಇವರೆಲ್ಲ ಅಂಕಲ್ ಹತ್ರ ಹೋಗಿ ಏನೇನೋ ಹೇಳ್ಬಿಡ್ತಾರೆ. ರಾಜು, ಇದು ಎಮರ್ಜೆನ್ಸಿ ಕಣೋ, ಅರ್ಥ ಮಾಡ್ಕೊಳ್ಳೋ. ನೀನು ಎಂಥ ಫ್ರೆಂಡೋ? ನನ್ನ ಮಗನ ಇಂಥ ಸೆಂಟಿಮೆಂಟಲ್ ಆಗಿಂದಾನೆ ನನ್ನ ಜೀವನ ಹಾಳಾಗಿರೋದು. ಏನಂದೆ? ಆಯಿತು, ಎಷ್ಟೊತ್ತಾಗತ್ತೆ? ಹೋಗಿ ಬರೋಕ್ಕೆ 1 ಅವರು, ಊಟಕ್ಕೆ 2 ಅವರು, ಸಿನಿಮಾಗೆ 3. ಏಯ್, ಏನೋ ಜ್ಯೋತಿರ್ವರ್ಷ ಲೆಕ್ಕ ಆಗ್ತಿದೆಯಾ? ಚಂದ್ರಲೋಕಕ್ಕೆ ಹೋಗ್ತಿದ್ಯಾ, ಸೂರ್ಯನ ಹತ್ರ ಹೋಗ್ತಾ ಇದೀಯಾ? ಏ ರಾಜು, ಪ್ಲೀಸ್ ಕಣೋ, ಇದ್ದು ನೋಡ್ಕೊಳೋ. ಒಂದು ಕೆಲಸ ಮಾಡು, ನೀನು ನಾಳೆ ಸಿನಿಮಾಗೆ ಹೋಗು, ನಾನು ಇವತ್ತು ಹೋಗಿ ನನ್ನ ಗರ್ಲ್ಫ್ರೆಂಡ್ನ ಮೀಟ್ ಮಾಡ್ಕೊಂಡು ಬರ್ತೀನಿ, ಬಾಯ್. ಓಹ್, ಹಾಗಾದರೆ ನೀನು ನನ್ನ ಮಾತು ಕೇಳಲ್ಲ? ಕೇಳಲ್ಲ. ಓಕೆ, ಸೊ ಫಾರ್ ದ ಲಾಸ್ಟ್ ಟೈಮ್ ನಾನು ಆರ್ತಿನ ಸಿನಿಮಾಗೆ ಕರ್ಕೊಂಡು ಹೋಗ್ತೀನಿ, ನೀನು ಕೊನೆ ಸರ್ತಿ ನಿನ್ನ ಗರ್ಲ್ಫ್ರೆಂಡ್ನ ಮೀಟ್ ಮಾಡ್ಕೊಂಡು ಬಾ. ಕೊನೆ ಸರ್ತಿ ಯಾಕಪ್ಪ? ನಾವಿಬ್ರು ಮನೆಯಲ್ಲಿಲ್ಲ ಅಂದರೆ ಇವರೆಲ್ಲ ಅಂಕಲ್ ಹತ್ರ ಹೋಗಿ ಏನೇನೋ ಹೇಳ್ತಾರೆ, ಅಂಕಲಿಗೆ ನಿಜ ಗೊತ್ತಾಗುತ್ತೆ. ಅದಾದ್ಮೇಲೆ ನಾನು ನೀನು ಎಲ್ಲಿರ್ತೀವಿ? ಎಲ್ಲಿರ್ತೀವಿ? ಜೈಲಲ್ಲಿ. 1, 2, 3, 4 ಕಂಬಿ ಎಣಿಸೋದಕ್ಕಿಂತ ಇನ್ನೂ ಇನ್ನೂ ಎಕ್ಸೈಟಿಂಗ್ ಕೆಲಸ ಏನಿರ್ಬೋದು ಜೈಲಲ್ಲಿ? ಯೋಚನೆ ಮಾಡು. ಹೋಗಿ ಬನ್ನಿ, ದೇವರು ನಿಮ್ಗೆ ಒಳ್ಳೇದು ಮಾಡಲಿ, ಹೋಗಿ. ಥ್ಯಾಂಕ್ ಯು. ಐ ಲವ್ ಯು ರಾಜು. ಏ ಹೋಗಲೆ. ಸತ್ಯ, ಯಾಕಲ್ಲೋ ಅಲ್ಲಿ ಸಿನಿಮಾ ನೋಡೋಕೆ ಹೋದ್ರೂ ನನಗೆ ಫೋನ್ ಮಾಡಿ ಟಾರ್ಚರ್ ಮಾಡ್ತೀಯಾ? ನೀನಲ್ಲಿ ಆರಾಮಾಗಿರಪ್ಪ, ನಾನು ಇಲ್ಲೆಲ್ಲ ನೋಡ್ಕೋತಾ ಇದ್ದೀನಿ.
ನೋಡೋ ಅಂಕಲ್ಲು ಅವ್ರ ಪಾಡ್ಗ ರೂಮಲ್ಲಿದ್ದಾರೆ, ಫೋನಲ್ಲಿ ಫುಲ್ ಬಿಸಿ, ಯಾರಿಗೂ ಕಚ್ತಾ ಇದಾರೆ ಹಾಕೊಂಡು. ಅವರಂತೂ ಈ ಕಡೆ ಬರೋಕ್ಕೆ ಸಾಧ್ಯ ಇಲ್ಲ. ಇನ್ನು ಪ್ರಾಣಿಗಳೆಲ್ಲ ಒಂದು ರೂಮಲ್ಲಿ ಕೂತ್ಕೊಂಡು ನರಟೆ ಹೊಡಿತಿದ್ದಾರೆ. ಅಪ್ಪಾಡ್ಗಳು ಹೊಡ್ಕೊಳ್ಳಿ, ಅವರಂತೂ ಅಂಕಲ್ನ ಮೀಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ತಲೆ ಕೆಡ್ಸ್ಕೊಬೇಡ, ನಾನು ದಿ ಗ್ರೇಟ್ ರುಸ್ತಮ್ ಕಿಂಗ್ ರಾಜು ಮನೆ ಮಧ್ಯದಲ್ಲಿ ಕೂತ್ಕೊಂಡಿದ್ದೀನಿ, ಎಲ್ಲ ಕಡೆ ನಿಗಾ ಇಟ್ಟಿದ್ದೀನಪ್ಪ, ಯಾರು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಓಕೆ, ಡೋಂಟ್ ವರಿ, ಬಾಯ್ ಬಾಯ್. ಏನದು ಫೋನಲ್ಲೇನೋ ಬಂಡಲ್ ಬಿಡ್ತಾ ಇದ್ದೀರಿ, ವಾಟ್ ಈಸ್ ದ ಮ್ಯಾಟರ್? ಏಯ್ ಹೋಗ. ನೋಡೋಕ್ಕೇನೋ ಈಗ ಎಲ್ಲ ನೆಟ್ಟಾಗಿರೋ ಥರ ಕಾಣ್ತೀರಾ. ಏಯ್ ಸೆಕ್ಷನ್ ಕಳ್ಳ, ಮುಚ್ಕೊಂಡು ನಿನ್ನ ಗ್ರೂಪ್ ಜಾಯ್ನ್ ಆಗು, ಹೋಗು ಹೋಗು ಹೋಗ. ನಾನೊಂದು ಸೂಪರ್ ವಿಷಯ ನಿಮ್ಗೆ ಹೇಳೋಣ ಅಂತ ಬಂದೆ, ನಿಮ್ಗೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ನಾನೆಂತ ಸಾಯ್ದು. ಬರ್ಲ, ಟಾಟಾ ಬಾಯ್, ಸೀ ಯು, ಟೇಕ್ ಕೇರ್. ಏಯ್ ಒಂದು ನಿಮಿಷ. ಏನದು ವಿಷಯ? ನನ್ನ ಮಗ ನನ್ನ ಬಕ್ರಾ ಮಾಡ್ತಾವನ, ರಾಜು ಸರ್ಗೆ ಬಕ್ರಾನ. ಒಂದು ನಿಮಿಷ ಕಳ್ರೆ. ಅಲ್ಲ ಆಯ್ತು ಸಜ್ಜನ್ರೆ, ಮುಂದೆ ಬನ್ನಿ. ಏನದು ನಿಮ್ಮ ಇದು ಬಂಪರ್ ವಿಷಯ? ಬಂಪರ್ ಅಂತ ಹೇಳಿಲ್ಲ, ನಾನು ಹೇಳಿದ್ದು ಸೂಪರ್ ವಿಷಯ. ಕ್ಷಮಿಸಿ, ಏನದು ಸೂಪರ್ ವಿಷಯ? ಇಲ್ಲ ಇಲ್ಲ, ಇದು ಬಂಪರ್ ವಿಷಯ, ನೀವು ಹೇಳಿದ್ದು ಕರೆಕ್ಟ್. ಏಯ್ ತಲೆ ಕೆಡಿಸ್ತೀಯಾ, ಬಿಟ್ಟ ಅಂದ್ರೆ ಮಗನ ಹೆಂಗ ಮಕ ಬಿಡೋದು, ಮೂರು ಪೀಸ್ ಆಗ್ಬಿಡ್ಬೇಕು ಹೇಳ. ಯಾರಿಗೂ ಹೇಳಬೇಡಿ. ಇಲ್ಲ, ನಾನೀಗ ಬಾತ್ರೂಮ್ಗೆ ಹೋಗಿದ್ದೆ. ಹೋಗಿದ್ರ? ನಾನು ಹೋಗಿದ್ದೆ, ಎಲ್ಲರೂ ಹೋಗ್ತಾರೆ. ಏನು ಫ್ಲಶ್ ಮಾಡಿಲ್ವಾ? ನಾನು ಹೋಗಿ ಮಾಡ್ಬೇಕಾ? ಬಾತ್ರೂಮ್ಗೆ ಹೋಗಿದ್ದೆಲ್ಲ ಬಂದು ಹೇಳ್ತೀಯಲ್ಲ. ನಾನಿಲ್ಲಿ ಬಂದಿದ್ದೆ ನಿಮ್ಗೊಂದು ಸುದ್ದಿ ಕೊಡ್ಲಿಕ್ಕೆ. ಆಯ್ತು ಹೇಳ ಸಾಯಪ್ಪ. ನಮ್ಮ ಬಾತ್ರೂಮ್ ಫ್ಲಶ್ ಟ್ಯಾಂಕ್ ಇದೆಯಲ್ಲ, ಅದರಲ್ಲಿ ಯಾರೋ ಕಂತೆ ಕಂತೆ ಲಕ್ಷ ಲಕ್ಷ ನೋಟ್ ಇಟ್ಟಿದ್ದಾರೆ ಮಾರೆ. ಕಂಚೆ ಕಂಚೆ ನೋಟ್ ಇಟ್ಟಿದ್ದಾರೆ? ಯಾವನಾರ ಫ್ಲಶ್ ಟ್ಯಾಂಕ್ ಅಲ್ಲಿ ನೋಟ್ ಇಡ್ತಾನೇನ? ಇಟ್ರೆ ನೋಟ್ ಎಲ್ಲ ಒದ್ದೆ ಆಗಲ್ವಾ? ಒದ್ದೆ ಆಗಲ್ಲ, ಕಂತೆ ಕಂತೆ ನೋಟನ್ನ ಪ್ಲಾಸ್ಟಿಕ್ ಬೊಂತೆಯಲ್ಲಿ ಇಟ್ಟು ಮಡಚಿ ಕಟ್ಟಿ ಇಟ್ಟಿದ್ದಾರೆ. ಪ್ಲಾಸ್ಟಿಕ್ ಬ್ಯಾಗ್ ಅಲ್ಲಿ ಇಟ್ಟಿದಾರ? ಮಾರೆ ಲಕ್ಷ ಲಕ್ಷ, ಅಯ್ಯೋ ಲೆಕ್ಕೆ ಲೆಕ್ಕ ಇದೆ. ಫ್ಲಶ್ ಟ್ಯಾಂಕ್ ಅಲ್ಲಿ ಯಾವನಾರ ದುಡ್ಡು ಇಡ್ತಾನ? ಗುಳ್ಡು ಹೋಗ. ಸರಿ ಬಿಡಿ, ನಿಮ್ಗೆ ನನ್ನ ಮೇಲೆ ಧೈರ್ಯ ಇಲ್ಲ ಅಂದ್ರೆ ನಾನು ಎಂತ ಸಾಯದು? ನಾನೇ ತಗೊಳ್ತೀನಿ, ಬಾಯ್ ಬರ್ಲಾ, ಟೇಕ್ ಕೇರ್. ಸಾರ್ ಬರ್ತಾರೆ, ಫಾಲೋ ಮಿ. ಎಲ್ಲ ಏನೋ ಇದೆ ಅಂದೆ. ಬಾಗ್ಲಾಕೆ ಮಲ್ಪೆ. ಏಯ್ ಬಾಗ್ಲಾಕೆ ಹೋಗ್ದೆ. ಸದ್ಯಕ್ಕೆ ಈ ಮನೆಯಲ್ಲಿ ಎಲ್ಲ ಬಸ್ತೋಬಂದ್ ಮಾಡಿದ್ದೀನಿ. ಬಂದೋಬಸ್ತು ಅದು? ಅದೇ ಅದೇ ಮಾಡಿದ್ದೀನಿ. ಆರತಿ ಮತ್ತು ಸತ್ಯನಿಗೆ ಟಿಕೆಟ್ ಕೊಟ್ಟು ಫಿಲ್ಮ್ಗೆ ಕಳಿಸಿದ್ದೀನಿ, ಮತ್ತೆ ರಾಜು ಪಾಪ ಸ್ವಲ್ಪ ಹಾಡು ಪ್ರಾಕ್ಟೀಸ್ ಮಾಡ್ಲಿಂತ ಬಾತ್ರೂಮ್ ಒಳಗೆ ಕೂಡ ಹಾಕಿದ್ದೀನಿ. ಪ್ಲೀಸ್ ತಮಾಷೆ ಮಾಡ್ಬೇಡ್ರಿ, ತೆಗಿರೋ. ಏನು ಸುದ್ದಿ ತಂದೆ? ಗುಪ್ತ ಚೋರ? ಗುಪ್ತ ಚೋರ ಅಲ್ಲ ಮರ್ರೆ, ಅದು ಗುಪ್ತ ಚರ, ಬೇಕಾದ್ರೆ ಪುಟ್ಟ ಚೋರ ನಿ ಖುಷಿ ಆಗ್ತದೆ. ವೆಣ್ಣ ಕೃಷ್ಣ, ಮೊದಲ ವಿಷಯ ಹೇಳಲ್ಲ ಈ ಸಾಕು. ಸದ್ಯಕ್ಕೆ ಈ ಮನೆಯಲ್ಲಿ ಎಲ್ಲ ಬಸ್ತೋಬಂದ್ ಮಾಡಿದ್ದೀನಿ. ಬಂದೋಬಸ್ತು ಅದು? ಅದೇ ಅದೇ ಮಾಡಿದ್ದೀನಿ. ಆರತಿ ಮತ್ತು ಸತ್ಯನಿಗೆ ಟಿಕೆಟ್ ಕೊಟ್ಟು ಫಿಲ್ಮ್ಗೆ ಕಳಿಸಿದ್ದೀನಿ, ಮತ್ತೆ ರಾಜು ಪಾಪ ಸ್ವಲ್ಪ ಹಾಡು ಪ್ರಾಕ್ಟೀಸ್ ಮಾಡ್ಲಿಂತ ಬಾತ್ರೂಮ್ ಒಳಗೆ ಕೂಡ ಹಾಕಿದ್ದೀನಿ. ಪ್ಲೀಸ್ ತಮಾಷೆ ಮಾಡ್ಬೇಡ್ರಿ, ತೆಗಿರೋ. ಸದ್ಯಕ್ಕೆ ಈ ಮನೇಲಿರೋದು ಒಬ್ರೆ ಬೋರ್ಮಣ್ಣ ಅಂಕಲ್ ಮಾತ್ರ. ಹಂಗಾದ್ರ ಎಲ್ಲ ಚಲೋ ಆದಂಗ. ಇನ್ನ ಆ ಅಂಕಲ್ ಒಬ್ರನ್ನ ಮನೆಯಿಂದ ಹೊರ ಕಳಿಸ್ಬಿಟ್ರ ನಮ್ ಕೆಲಸ ಆದಂಗ. ಎಂತ ಭಾಷೆ ಇಲ್ಲದಾಗೆ ಮಾತಾಡ್ತದೆ ಮರ ಈ ಹೆಂಗಸು? ನಾವು ಇಷ್ಟೆಲ್ಲ ಕಷ್ಟಪಟ್ಟದ್ದು ಅವರನ್ನು ಹೊರಗೆ ಹಾಕ್ಲಿಕ್ಕ, ಕೂತ್ಕೊಂಡು ಮಾತಾಡ್ಲಿಕ್ಕೆ. ಏ ಇವ್ರೆ, ನಿಮ್ಗೆ ಮಂಡೆ ಸಮ ಉಂಟಾ? ಮೆದುಳು ಕರೆಕ್ಟ್ ಬಲಿತಿದ್ಯಾ? ನನ್ನ ತಲಿ ನೆಟ್ಟಗ ಐತಿ. ನಿಮ್ಮಿಬ್ಬರದು ನೆಟ್ಟಗೈತಿಲ್ಲಂತ ಪರೀಕ್ಷಾ ಮಾಡಿದೆ. ಇನ್ನು ಮುಂದಿನ ನಮ್ಮ ರಣನೀತಿ ಏನು ಅಂತ ನಾನು ಹೇಳ್ತೀನಿ. ಚ
ಜಾಗ್ರತೆಯಾಗಿ ಕೇಳ್ರಿ, ಇನ್ಮ್ಯಾಲ ನಾವು ಆ ಅಂಕಲ್ ಜೊತೆ ಮಾತಾಡೋದು ಬೇಡ. ಏ ಅಮ್ಮ, ಈ ಮಲ್ಪೆ ಮುತ್ತು ಅಷ್ಟೊಂದ್ ಕಷ್ಟಪಟ್ಟು ಸಾಧಿಸ್ಕೊಂಡು ಬಂದಿರೋದೇ ನಾವೆಲ್ಲರೂ ಅಂಕಲ್ ಹತ್ರ ಕೂತ್ಕೊಂಡು ಮಾತಾಡೋಣ ಅಂತ. ಗುರು ಅಮ್ಮನ್ಗೆ ಸ್ಕ್ರೂ ಲೂಸ್ ಆಗಿದೆ. ನಮ್ ಪ್ಲಾನ್ ಇರೋದಾ ಹಿಂಗ? ಇನ್ನು ಮ್ಯಾಲ ನಾವು ಆ ಅಂಕಲ್ ಜೊತೆ ಮಾತಾಡೋದು ಬೇಡ. ಹೆಜ್ಜೆ ಹೆಜ್ಜೆಗೂ ಅಂಕಲ್ನ ನಿರ್ಲಕ್ಷ್ಯ ಮಾಡಿಬಿಡೋಣ. ಆಗವರು ದೈನ್ಯತೆಯಿಂದ ನಮ್ಮ ಹಿಂದೆ ಬಂದು ನಾನೇನ್ ತಪ್ಪು ಮಾಡೀನಿ, ನನ್ನ ಜೊತೆ ಯಾಕೆ ಮಾತಾಡಲ್ರಿ ಅಂತ ನನ್ನನ್ನು ಕೇಳ್ತಾರ. ಆಗ ನಾವೆಲ್ಲರೂ ವಿಷಯನ ತಿಳಿಸ್ಬಿಡೋಣ. ಆವಾಗ ನಮ್ಮ ಬಲಿನ ಅವ್ರ ಮೇಲೆ ಬೀಸ್ಬಿಡೋಣ. ಏನಂತೀರಿ? ಐಡಿಯಾ ಸೂಪರ್. ಈಗ ನಾವು ಯುದ್ಧದ ಕಾಳಿನ ಮುಳುಗಿಸ್ಬಿಟ್ಟಿದೀವಿ. ನೀವೆಲ್ಲರೂ ನನ್ನ ಆಜ್ಞಾನ ಪಾಲಿಸ್ಬೇಕು ಅಷ್ಟ. ಅಪ್ಪಣೆ ಮಾಡಿ ಮಹಾರಾಣಿ. ಹೇ ಅಪ್ಪಣೆ ಏನ್ ಕೇಳ್ತೀರ? ಆಕ್ರಮಣ ಮಾಡಿಬಿಡೋಣ ಪ್ರಜೆಗಳೇ, ಏನಂತೀರ? ನಿನ್ನ ಕೈ ಗಂಟು ಮುರಿತೇನೆ ಬಾಸಗಟ್ಟವ. ನಾವೆಂತ ಇಲ್ಲಿ ಆಡ್ಲಿಕ್ಕೆ ಆಗುತ್ತದ? ಹೌದಾ ಪೆದ್ದುಗುಂಡ? ಓ ಏಳೆ ಐಟಮ್, ಅವರು ಬೋರ್ಮಂಡ್ ಅಂಕಲ್ ಬರುವಾಗ ಎಂತ ಮಾತಾಡ್ಲಿಕ್ಕೆ ಅಂತ ಗೊತ್ತುಂಟಲ್ಲ, ಮತ್ತೆ ಬೆಬ್ಬೆ ಮಾಡುದಲ್ಲ. ಏಯ್ ನಾನು ಅಂದ್ರೇನು, ನನ್ನ ಮೆಮೊರಿ ಪವರ್ ಅಂದ್ರೇನು, ಎಲ್ಲಾ ಫಿಲಂ ಡಾನ್ಸ್ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ನನಗೆ ನೆನಪಿದೆ. ಇದ್ಯಾವ ಮಹಾ ಬಿಡು. ಹಾಗೆ ಸ್ಟೆಪ್ ಬೈ ಸ್ಟೆಪ್ ನನಗೆ ಕೂಡ ಗೊತ್ತುಂಟು, ಅದು ಕಂಬಿ ಹಿಂದಿನದ್ದು. ಕೊನೆಯ ಸ್ಟೆಪ್ ಒಂದು ಆಗ್ಲಿಲ್ಲ ನನ್ನ ಪುಣ್ಯಕ್ಕೆ. ಅದಾಗಿದ್ರೆ ನೀನ್ ಇಲ್ಲಿಗೆ ಬರ್ತಾನೆ ಇರ್ಲಿಲ್ಲ. ನೀನ್ ಒಟ್ಟಾರೆ ಮಾತಾಡ್ಬೇಡ ಬಾಸಿಗಟ್ಟಾಗಿ. ಏಯ್ ನೀನು ಅಷ್ಟೇ, ಏನ್ ಮಾತಾಡ್ತೀಯ ಸುಮ್ನೆ ಕುತ್ಕೋ. ಮತ್ತೆ ನೀನು ಮರ್ಲಕ್ಕೆ ಅಂತ ಮಾತಾಡೋದು? ಮತ್ತೆ ಪಿರ್ಕಿಯಾಗಿ ಅಂತ ನಿಲ್ಸಿ. ನಿನ್ನೇನು ಬಂದು ಬಿಡ್ತಾರ ಅವರು? ಬರ್ಲಿ, ಮನುಷ್ಯನಿಗೆ ಮೊದಲು ಬೇಕಾಗಿರುವುದು ತಾಳ್ಮೆ. ಕ್ರೋಧ ಮತ್ಸರ್ಯಗಳಿಂದ ಎಲ್ಲವೂ ಅನರ್ಥವಾಗಿ ಬಿಡುತ್ತದೆ. ಸರ್, ವಿ ಆರ್ ಸಾರಿ. ಧನ್ಯವಾದಗಳು. ಯಾವ ಊರಿನ ಗಣ ಮಾರ ಇವನು? ಒಂದು ನೆಮ್ಮದಿಯಾಗಿ ಜಗಳ ಮಾಡ್ಲಿಕ್ಕೆ ಬಿಡುದಿಲ್ಲಲ್ಲ ಮಾರ ನೀನು. ಕೊಟ್ಟು 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 ಬೇಗ. ಓಹ್